ಐದು ಗ್ಯಾರಂಟಿ ಒಳಗೆ ಮೂರು ಗ್ಯಾರಂಟಿಗಳು ಅವ್ರಿಗೋಸ್ಕರನೇ ಇವೆ. ಅದಕ್ಕಾಗಿ ಮಹಿಳೆಯರಿಗೆ ಬಾರಿ ಮಾಡಿಲ್ಲ, ಬಿ ಜೆ ಪಿ ಒಲ ತೋರಿಸಿಲ್ಲ ಮೋದಿ ಕಡೆ. ನೋಡ್ರಿ, ನಾವು ಇಡೀ ಕ್ಷೇತ್ರ ತುಂಬ ಅಡ್ಡಾಡಿನಪ್ಪ, ನನ್ನ ಮೈಯಾಗ ಆರಾಮಿಲ್ಲ ಅಂದರೂ ಕೂಡ ಅಡ್ಡಾಡತಕ್ಕಂಥ ಕೆಲಸ ಮಾಡೀನಿ. ಅದರಲ್ಲೂ ಹೆಣ್ಮಕ್ಳಿಗೆ ಭಾಳ ಜನರಿಗೆ ಕೇಳೀನಿ ನಾನು ಭೇಟಿಯಾಗಿ. ಯವ್ವ ತಾಯಿ ನೋಡವ, ನಮ್ಮ ಯಾರಿಗೆ ಹಾಕೋರು ಈಗ ಓಟಾನ ನೋಡ ಯಪ್ಪ. ಹಿಂದೆ ಸಿದ್ದರಾಮಯ್ಯನವರು 2 ರೂಪಾಯಿ ನಾವೊಂದು 1,000 ರೂಪಾಯಿ ಕೊಟ್ಟರು, ಅಷ್ಟಕ್ಕೆ ನಾವು ಸಮಾಧಾನ ಆಗಿ ಊಟ ಅವ್ರಿಗೆ ಹಾಕಿದೆವು, ಅವನು ಮುಖ್ಯಮಂತ್ರಿ ಮಾಡಿದೆವು. ಈಗೇನು ಅವ್ರ ಚುನಾವಣೆ ಇಲ್ಲಲ್ಲ, ಯಾರ್ಯಾರು ನಿಂತಾರ, ಇವ್ರು ಯಾವುದಕ್ಕೆ ಬರೋರು, ಇವ್ರೇನು ನಮ್ಮ ಕೆಲಸಕ್ಕೆ ಬರೋರ? 2,000 ರೂಪಾಯಿ ಕೊಟ್ಟಿದ್ರು ಹಿಂದೆ ನಮ್ಗೆ ಅವಕಾಶ ಕೊಡಿದ್ರು, ಅವ್ರು ಮುಗ್ದದ. ಈಗ ಮೋದಿ ಸಾಹೇಬರು ನಮ್ಮೆಲ್ಲರಿಗೆ ಅವಕಾಶಗಳನ್ನು ಮಾಡಿಕೊಟ್ಟಾರ, ಬಡವರಿಗೆ, ರೈತರಿಗೆ, ಹೆಣ್ಮಕ್ಳಿಗೆ ಎಲ್ಲ ಅವಕಾಶಗಳನ್ನು ಏನೇನು ಬೇಕು ಅದನ್ನು ಮಾಡಿಕೊಟ್ಟಾರ. ಆದರೆ ಇನ್ನು ನಾವು ಮೋದಿನ ಬಿಟ್ಟಿನ ಯಾರಿಗೆ ಹಾಕದ ಯಪ್ಪ ಊಟ ಅಂತಕ್ಕಂಥ ಪ್ರತಿಯೊಬ್ಬ ಮಹಿಳೆಯರು ಪ್ರತಿಯೊಬ್ಬರು ಮಹಿಳೆಯವರು ಇದನ್ನು ನಾವು ಭಾಳ ಜನರಿಗೆ ಸ್ಪಷ್ಟವಾಗಿ ಹೇಳ್ಯಾರ ಅಂತಕ್ಕಂಥದ್ದು ನಿಮ್ಗೆ ಹೇಳಿದೆ. ರಿಸಲ್ಟ್ ಬಳಿಕ ರಾಜ್ಯ ಸರ್ಕಾರದ ಪರಿಸ್ಥಿತಿ, ಈ ರಿಸಲ್ಟದ ಬಳಿಕ ರಾಜ್ಯ ಸರ್ಕಾರದ ಸ್ಥಿತಿ ಏನಾಗ್ತದೆ ಅನ್ನೋದು ದಯವಿಟ್ಟು ಅವ್ರಿಗೆ ಕೇಳಿ, ಯಾಕಂದ್ರೆ ನಾವು ಹೇಳೋದು ಸರಿ ಆಗಲ್ಲ. ನಾವು ಹೇಳಿಲ್ಲ ಅಲ್ಲ ರೀ, ಅಲ್ರಿ ನಾವು ಯಾರು ಏನು ಮಾಡೋದು ಬೇಡ, ನಾವು ಯಾರು ಏನು ಮಾಡೋದು ಬೇಡ, ತನ್ನ ತಾನೇ ಕೊಲ್ಯಾಪ್ಸ್ ಆಗ್ತದೆ ಸರ್ಕಾರ, ಇಷ್ಟು ಮಾತ್ರ ನಿಜ. ಹೆಂಗಂದ್ರೆ ನಾನು ಭವಿಷ್ಯ ಹೇಳ ನೋಡ ಅಲ್ಲಪ್ಪ, ನನಗೇನು ನನಗೆ ಭವಿಷ್ಯ ಬರುವುದಿಲ್ಲ. ಆದರೆ ಸರ್ಕಾರ ಮಾತ್ರ ಉಳಿಯೋದಿಲ್ಲ, ತನ್ನ ತಾನೇ ಬಿದ್ದು ಹೋಗ್ತದೆ. ಹಾಂ, ಅರೆಸ್ಟ್ ಕೂಡ ಮಾಡಿದ್ದಾರೆ. ಹಾಂ, ಇಷ್ಟು ತಡವಾಗಿ ಬಂದು ಇದೇನು ಬಿ ಜೆ ಪಿ